ಅದು ನಿನ್ನ ಅಚ್ಚಿ ಹೇ ಮಾಲಿನಿ ಅಮ್ಮ ಎನ್ನುವ ಹಾಗೆ ಹೇಳು ಅಮ್ಮ ಮಾಲಿನಿ ಏಯ್ ಓ ಅಮ್ಮ ಓ ಅಮ್ಮ ಮಾಲಿನಿ ಯಾರ ನೀನು ನಿಮ್ಮ ಗಂಡ ನಿನ್ನ ಹಲ್ಲು ಉದುರಿಸೋಣ ನೀಗ ಆ ದಿವಸ ನಿಮ್ಮ ಗಂಡ ಕುಳಿತಿರುವಾಗ ಹೇಳಿದ್ದು ಏನು ನಾವು ಹೀಗೆ ಕುಳಿತುಕೊಳ್ಳುವುದಲ್ಲ ಮತ್ತೆ ಹೋಗುವ ಯಾವ ಕಡೆಗೆ ಉರುಪುರಕ್ಕೆ ಹೋಗಿ ಜೀಗುಜ್ಜೆ ಮಾರುವ ನೀನು ಅಲ್ಲಿ ಹೋಗಿ ಸಾಯಬೇಕು ಸುರಪುರಕ್ಕೆ ಹೋಗಿ ದಿಗ್ವಿಜಯವನ್ನ ಮಾಡುವ ಅಲ್ಲಿಂದ ಬರ್ತಾ ಇದ್ದೀಯ ವಿಷಯ ಏನುಂಟು ಇವತ್ತು ಸುರತ್ಕಲ್ಲ
ಹಾಗಲ್ಲ, ಸುರಲೋಕದ ಕಡೆಯಿಂದ ಐವತ್ತಾರರಲ್ಲಿ ಐರಾವತವನ್ನ ಏರಿಕೊಂಡು ಅದು ಬಿಳಿತು ದೊಡ್ಡದ ಐರಾವತ ಐರಾವತ ಅದು ಇಷ್ಟು ದೊಡ್ಡದಿತ್ತು. ಅದು ಹೌದು, ಹಾಗೆ ಸಾಮಾನ್ಯದವರಿಗೆ ಬರ್ಲಿಕ್ಕೆ ಆಗ್ತದ ಐರಾವತದಲ್ಲಿ? ಅದೇನು ಹಾಗೆ 1000 ಉಂಟಂತೆ. ಸೊಂಡಿಲು ಚಂಡಿಲು ಸೊಂಡಿ ಸೊಂಡಿಲು ಬಂದ ನಿಂತ ಇಳಿರ ನಿಮ್ಮ ಗಂಡ ಮೊದಲೇ ಸುಗಮವಾಗಿ ತಲುಪಿದ, ಸುಗಮವಾಗಿ ಹೋಗಿ ಮುಟ್ಟಿದ್ದ, ಸುಗಮದಲ್ಲಿ ಮುಟ್ಟಿದ್ದಾರೆ. ಅವ ಐರಾವತ ನಮ್ಮದು ಸುಗಮ, ಸುಗಮವಾಗಿ ಹೋದ, ಸುಗಮವಾಗಿ ಹೋದ, ಬಂದು ಇಳಿದ. ನಿಮ್ಮ ಗಂಡ ಹೀಗೆ ನೋಡಿ ನೋಡಿ ಗುರಪ್ಪ ಎಲ್ಲಿ ಅಲ್ಲಿ ಬಂದ ಸುರಪ್ಪ ಸುರಪ್ಪ ಬಂದ್ಯ ಅದು ಹಾಗಲ್ಲ ಕಪಾಟಿ ಕಪಾಟಿ ಮಗನೇ ನಿನ್ನ ವಿಷಯಕವಾಗಿ ಎಲ್ಲ ಬಂದು ನಾನು ಬಲ್ಲೆ. ಅದೇನು ಬಲ್ಲೆ? ನೀನು ಒಂದಕ್ಕೆ ಎರಡಕ್ಕೆಲ್ಲ ಓಡ್ತೀಯಲ್ಲೇ. ಒಂದು ಎರಡು ಬಂದ ಕಷ್ಟವನ್ನ ಹೇಳುವುದಕ್ಕೆ ಓಡ್ತೀಯ? ಒಂದು ಎರಡು ಬಂದಾಗ ಕಷ್ಟಗಳನ್ನ ಬಂದಾಗ ನಿನ್ನ ಅಪ್ಪ ಶ್ರೀಮಣ್ಣನಾರಾಯಣ ಅದು ನಿನ್ನ ಅಪ್ಪ ಶ್ರೀಮಣ್ಣನಾರಾಯಣನ ಬಳಿಗೆ ಹೋಗುತ್ತೀಯ? ಅವನ ವಿಷಯಕ್ಕೆ ಮಣ್ಣು ಹಾಕಿ ಮಣ್ಣು ಹಾಕು. ಇರ್ಲಿ ಅವ ನಾರಾಯಣ ಸಿಗಬೇಕು. ಯಾರು? ಸುರಪ್ಪನೆ. ಸುರಪ್ಪನೆ ಸುರಪ್ಪನೆ ಬಂದಿಯ ಪಾಪಿ ಮಗನೇ. ಸುರಪ್ಪ ನಿನ್ನಲ್ಲಿ ಬಲ್ಬುಂಟ? ಬಲುಹು ಉಂಟ. ಬಲುಹು ಉಂಟೇನೋ ಪಾಪಿ, ಇದ್ದರೆ ಅಲ್ಲಿ ಯಾಕೆ ನಿಂತಿದ್ಯು? ಮತ್ತೆ ಬಾ ಬಾ ಉತ್ತರಂಗದೊಳಗೆ ಈಗ ಬಾ. ನಿನ್ನ ಧರ್ಮ ನಿನ್ನ ಮುಸುಡಿಗೆ ಹೊಡೆದಿರು ನಾನೀಗ. ಉತ್ತರಂಗ ಯಾವುದಕ್ಕೆ? ಅಲ್ಲಿ ಮತ್ತೆ ಅವರು ಕರೆದದ್ದು ಅದು ಯುದ್ಧರಂಗ. ಏ ಮಂಗ ಅದನ್ನು ಸರಿ ಹೇಳಿ. ಯುದ್ಧರಂಗವ? ಮತ್ತೆ ಯುದ್ಧರಂಗದೊಳಗೆ ಈಗ ಬಾ ಅಂತ ಹೇಳಿದ್ದೆ ತಡ. ಅವ ಆಚೆ ನೋಡಲಿಲ್ಲ ಬುದುಕಂತ. ನಿಮ್ಮ ಗಂಡ ಕೂಗ ಯುದ್ಧರಂಗ. ಅಮ್ಮ ಕಾಮುಕಿ ಮುಖಾಮುಖಿ ಅಮ್ಮ ಮುಖಾಮುಖಿ ಇಬ್ಬರು ಎದುರು ಬಂದ್ರು. ಆದ್ರಮ್ಮ ನಡೆದಂತ ಭೀಕರ ಭಯಂಕರ ಭಯಾನಕ ಯುದ್ಧದಲ್ಲಿ ಎಂತ ತನ್ನಮ್ಮ ಹೇಳುದು? ಏನಾದ್ರೂ ಹೇಳು. ನಿಮ್ಮ ಗಂಡ ಪಾಪಿ ಸುಮ್ಮನಿರ್ತೇ ನೀನು. ಸುರಲೋಕದ ಸುರಪಾನ ಓಡಿದ್ರು ಅದು ನಮಗೆ ಸಂತೋಷದ ವಿಷಯ. ಅದನ್ನು ಹೇಳುವಾಗ ನಗಬೇಕು. ನಕ್ಕಲಿಕ್ಕೆ ಬೆಲ್ಲ ಉಂಟ ಹೇಳು 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 ಬೇಗ. ಆಚೆ ನೋಡಿ ಪಾಪಿ ಕರುಣ ಕಂಬದ ಮೇಲೆ ಕಾಗೆ ಬಂದು ಕೂತ ಹಾಗೆ ಎಲ್ಲೇ ಬಂದು ಕುಳಿತುಕೊಂಡು ನೋಡಿ ಇನ್ನು ಸರ್ಕ ನಮ್ಮ ಸ್ವಾಧೀನ ಆಯ್ತು. ಇಲ್ಲಿ ನಮ್ಮ ಕೆಲಸ ಶುರು ಮಾಡಬೇಕು. ಆಗ್ಲೇಬೇಕು. ಎಲ್ಲಿಟ್ಟು? ಯಾವುದು? ತಾಪಿ. ಛೇ, ಅದು ಯಾಕ ತಾಪಿ? ಕೆಲಸ ಮಾಡ್ಲಿಕ್ಕೆ ಕುಳಿತುಕೊಳ್ಳಬೇಡುವ. ಅದರಲ್ಲಿ ಕುಳಿತುಕೊಳ್ಳುದ? ತಾಪಿ ಕುಳಿತುಕೊಳ್ಳುದು. ಅಯ್ಯೋ ಅದು ಪೀಠ, ಅದನ್ನ ಆಚರಿಸ ಮಾಡಿದೀನಿ. ಪೀಠವಾದು ಸೀತಾಪಿ ಅಲ್ವಾ? ಆಚರಿಸ ಆಯ್ತಾ? ಏನು ಮೊದಲು ಪಿ ಬರ್ಬೇಕಿತ್ತು. ಅಕ್ಷರ ಪಿ ಬರ್ಬೇಕಿತ್ತು. ಎಲ್ಲಿಟ್ಟು ಪೀಠ ಅಂತ ಆಚೆ ನೋಡಿದ್ರು. ಎಲ್ಲಿ ಕುಳಿತುಕೊಂಡು ಹಿಂದಿನಿಂದ ಜಯಘೋಷ ಮಾಡಿದ್ರು. ಆಗ್ಲೇಬೇಕು. ಸಂಭ್ರಮದ ವಾತಾವರಣ. ಹೀಗೆ ಕುಳಿತುಕೊಳ್ಳುವುದಲ್ಲ, ಮತ್ತೆ ಸಂಭ್ರಮವನ್ನು ಆಚರಿಸೋಣ. ಅದು ಹೇಗೆ ನಡೀಲಿ? ಯಾವುದು? ಚಾಂಚು ಜಯಸಿ ಬರ್ದಿಲ್ಲ. ಯಾವುದಾದ್ರು ಚಾಂಚುಜಿ? ನನಗೆ ಅರ್ಥವಾಯ್ತು. ಅದು ಸಾಂಸ್ಕೃತಿಕ ಉಚ್ಚಾರ ಬರುತ್ತೆ. ಉಚ್ಚಾರ ಉಚ್ಚಾರ ಬರುತ್ತೆ. ಸಾಯಿ ಅದಕ್ಕೆ ಯಾರು ಮಣ್ಣು ಹಾಕಿ ಮಣ್ಣು ಹಾಕಿ ಚಾಂಚುಜಿ ಕಾರ್ಯಕ್ರಮ ನಡೀಲಿ ನಡೀಲಿ. ಎಂತ ಆಜ್ಞಾಪನೆ ಕೊಟ್ಟದ್ದೇ ತಡ. ಮೊದಲಾಗಿ ಗಾನ ವೈಭವ. ಮೊದಲಾಗಿ ಗಾನ ವೈಭವಕ್ಕೆ ಶಂಭೂರು ನಾರದರು. ಶಂಭೂರ್ನವ್ರ ಶಂಭೂರ ತುಂಬುರ ನಾರದ.
ಬ್ರಹ್ಮ ಮಾನಸಿಕ ಪುತ್ರ. ಮಾನಸಿಕ ಹೇಳ್ಬೇಕು ನಿನಗೆ, ಬ್ರಹ್ಮ ಮಾನಸ ಪುತ್ರ. ಬ್ರಹ್ಮ ಮಾನಸ ಪುತ್ರ ಸಂಬೂರಿದು ಒಳ್ಳೇದುಂಟು ಅಂತ ಕಲಿಬೇಕು ನೋಡಿ, ಕಲಿಬೇಕು ನೋಡಿ, ಕಲಿಬೇಕು ಅವತ್ತು. ಅಮ್ಮ ತಾಳ ಚರ್ಮುರಿ ಎಲ್ಲ ಇಟ್ಕೊಂಡು ಬಂದ್ರು, ತಂಬೂರಿ ತಾಳ ತಂಬೂರಿ ಎಲ್ಲ ಇಟ್ಕೊಂಡು ಬಂದ್ರು, ಮೊದಲಾಗಿ ಆಸೀನರಾದ್ರು. ಆಮೇಲೆ ಅವರಿಗೆ ಬಡಿಯುವುದಕ್ಕೆ ಚಿಕ್ಕ ಹೇಳಿ, ಅವರಿಗೆ ಬಡಿಯುವ ಮನಸ್ಸು ಯಾರು ಮಾಡಿದ್ರು ಅಲ್ಲಪ್ಪ ಅವರ ಗಾಯನಕ್ಕೆ. ಮದ್ದಳಿ ಮದ್ದಳಿಗೆ ಏಳು ಮದ್ದಳೆ ತಂದಿದ್ದಾರೆ ಅವರ ಕೈಯಲ್ಲಿ ಎರಡು, ಹೀಗೆ ಕಂಕುಳಲ್ಲಿ ಎರಡು, ಕೈಯಲ್ಲಿ ಮತ್ತೆ ಎರಡು, ಹೀಗೆ ಸಿಕ್ಕಿಸಿಕೊಂಡು ಬಂದು ಎರಡು ಮದ್ದಾರದಲ್ಲಿ ಕುಳಿತು ತಲೆಗೊಂದು ಕೆಂಪಿದ್ದು ಪೇಂಟೆ ಇಟ್ಟು ಪೇಟ ಇಟ್ಟು ಸಭೆಗೊಂದು ನಮಸ್ಕಾರ ಮಾಡಿ ಆರನ್ನು ಹೀಗೆ ವೃತ್ತಾಕಾರವಾಗಿಟ್ಟು ಒಂದನ್ನು ತೊಡೆ ಮೇಲೆ ಇಟ್ಟು ಅವರದು ಗಾಯನ ಪ್ರಾರಂಭವಾಯಿತು. ಇಂಥದ್ದು ಇವರೊಬ್ಬರೇ ಒಬ್ಬರೇ ಮತ್ತೆ ಏಳುಂಟು, ಏಳನ್ನು ಒಮ್ಮೆಲೆ ಒಮ್ಮೆಲೆ ನೋಡಿದ್ದು ನೋಡಿ ಒಂದನ್ನೇ ಮಾಡಿಸಿದ್ದು. ಮತ್ತೆ ಅವ್ರು ಯಾಕೆ ಅಷ್ಟು ಇಷ್ಟ? ಪಾಪ ಕೈಯೆರಡೇ ಇರುವುದಲ್ಲ ಅಮ್ಮ. ಅವರ ನಾಟ್ಯ ವೈಭವ ಗಾನ ವೈಭವ ಏನು ಒಳ್ಳೆದಿತ್ತು. ಹಿಮ್ಮೇಳನ ಗಟ್ಟಿ ಇರುವಾಗ ಮುಮ್ಮೇಳನ ಗಟ್ಟಿ ಬೇಕು, ಅಲ್ಲಿಗೂ ಕೂಡ ಗಟ್ಟಿ ಬೇಕು. ಗಟ್ಟಿ ಬೇಕು, ಸಮರ್ಥರು ಬೇಕು. ಮೊದಲಾಗಿ ರಂಬೆ, ಅವಳದು ನಾಟ್ಯ ವೈಭವ ಆಯ್ತು. ಒಂದು ತ್ರಿವಿಡ ತಾಳಕ್ಕೆ ಕುಂದಿದ್ದಾಳೆ ಅವಳು ಅವಳು. ಆಮೇಲೆ ಬೆನ್ನಿಗೆ ಮತ್ತೊಬ್ಬಳು ಬಂದು, ಯಾರು ಯಾರು ಅಂತ ಹೀಗೆ ನೋಡ್ತೇನೆ, ಉಮಾಶ್ರೀ. ಅವಳು ಊರ್ವಶಿ. ಊರ್ವಶಿಯ ಉಮಾಶ್ರೀ ಅಲ್ಲ ಅವಳು ಊರ್ವಶಿ. ಅವಳದು ಕೂಡ ನಾಟ್ಯ ವೈಭವಾಯಿತು. ಎಲ್ಲರೂ ಸಂತೋಷದಿಂದ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಯಾವುದಾದ್ರು ಗರನೆ ಗರ ಗರನೆ ತಿರುಗು ತಾಕ್ಷಣನೇ, ಗರನೆ ಗರ ಗರನೆ ತಿರುಗು ತಾಕ್ಷಣನೆ ಬಂದು ನಿಂತ ವೈರಿ. ನಿನಗೇನು ಭೂತ ಬೈಂದಲೆ ಬಂತ ನಿನಗೀಗ? ಹೌದಾ? ಏನು ಹೌದಾ? ವೈರಿ ಬಂದದ್ದು ಹೌದು. ಹೌದಾ? ಹೌದು ಸ್ವಾಮಿ. ಮತ್ತೆ ಬಂದ ನಿಂತ ಇಷ್ಟೇ ಗಿಟ್ಟ ಇದ್ದಾನೆ ಕುಂಟ. ಯಾರು? ಎಸ ಎಸ ಹಾಕೊಂಡು ಬಂದದ್ದು ಯಕ್ಷ. ಯಕ್ಷ ಹಾರಿಕೊಂಡು ಬಂದದ್ದು, ಮಾತಿಲ್ಲ ಕತೆ ಇಲ್ಲ. ಮತ್ತೆ ಅಲ್ಲಿಗೆ ರಗ್ ರಗ್ ಅಂದ್ರೆ ನಿಮ್ಮ ಗಂಡನ ಮುಸುಂಟಿಗೆ ಒಂದು ಬಾರಿಸಿ ಮುಖಕ್ಕೆ. ಹೌದು. ಅವಾಗ ಏನು ಮಾಡಿ? ಬಿಡ್ಲಿ, ಅವರು ಬಿಡುವುದಿಲ್ಲ. ಬಿಡ್ಲಿ, ಅವರು ಹಾಗೆಲ್ಲ ಬಿಡುವುದಿಲ್ಲ. ಬಿಟ್ರೆ ಹೇಸಿಗೆ ಅಲ್ಲ, ಅವರನ್ನ ಬಿಟ್ರೆ ಹೇಸಿಗೆ. ಹೇಸಿಗೆ ಅಲ್ಲ, ಅವರು ಶಕ್ತಿಗಾರರು. ಅವರು ಶಟಿಗಾರ ಶಕ್ತಿಗಾರರು, ಅವರೊಬ್ಬರೇ ಇರುವುದಿಲ್ಲ. ಶಕ್ತಿಗಾರ ಯಾಕೆ ನಿಂತರು? ಇವ ಅಲ್ಲಿ ತನಕ ಹೋದ ಹೋದ ಅಲ್ಲಿಗೆ ರಟ್ಟಂಗ್ರ ಅಲ್ಲಿಗೆ ಮಲಗಿ ಮಲಗಿದ್ರ. ಅವರು ಮಲಗಿಕೊಂಡು ಹೇಗೆ ಯುದ್ಧ ಮಾಡ್ತಾರೆ ಗೊತ್ತಾ ನಿನಗದು? ಒಮ್ಮ ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧದ ವೈಖರಿ ನೋಡಿದ್ದೇನೆ ನಾನು. ಪ್ರಥಮ ಬಾರಿಗೆ ಹೋದ ನೀನು ಮೊದಲಾಗಿ ಹೋದ. ಅದೇ ಸರಿ ಕಾಣಲಿಲ್ಲ. ನೀನು ಹೋಗುವಾಗಲೇ ಹಾಗೆ ಹೋಗಿದ್ದೆ. ಮಲಗಿದಾರಲ್ಲ, ಎಂತದಾಗ್ಲಿಲ್ಲ. ಈಗ ಹೇಳ್ತಾರೆ ಹೇಳ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೆ. ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ, ಹೇಳಿಲ್ಲ. ಮತ್ತೆ ಸರಿ ಹಾಗೆ ಹತ್ತಿರ ಹೋಗಿ ನೋಡುವಾಗ ನೋಡುದು ಎಂತದಮ್ಮ. ಅವರಿಗೆ ಏನಾಗುದಿಲ್ಲ. ಇಷ್ಟು ನಾಲಗೆ ಹೊರಗಾಕಿ ಹೊರಗೆ ಹಾಕಿ ನಿಮ್ಮ ಗಂಡ ನನ್ನ ಗಂಡ ಪತಿ ಶ್ರೀ
ಅಸಹ್ಯವಾದಂತಹ ಮಾತುಗಳನ್ನು ಕೇಳಿದೆ ನಾನು. ಸ್ವಾಮಿ, ನನ್ನಿಂದ ದೂರವಾಗಿ ಹೋದಿರ ಪ್ರಭು, ನನ್ನಿಂದ ದೂರವಾಗಿ ಹೋದಿರ. ಹಾಗಿದ್ದರೆ ನನಗಿಂತ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂತ ಐದು ವಿದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ಯಾರು ಯಾರು? ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ, ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ಕವನ ಬರಿಸದೇ ಇದ್ದಾರೆ. ಜಗಿಸುತ್ತಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ನನ್ನ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ಹಾ, ನನಗೊಬ್ಬ ಮಗನಿದ್ದಾನೆ, ಸಮರ ಸಮರ್ಥನಾದಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ರಹಿ ನಿಮಗೊಂದು ಗತಿಯನ್ನು ಕಾಣಿಸ್ತೇನೆ, ಗತಿಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ.
ಹಾಕಿ.